ಪೂರ್ಣಾವಧಿ ಸಿ ಎಂ ಆಗ್ತಾರಾ ಸಿದ್ದರಾಮಯ್ಯ ಸಿ ಎಂ ಪುತ್ರ ಯತೀಂದ್ರ ಮಾತಿನ ಅರ್ಥವೇನು ಗೊತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವಿಧಾನಸಭಾ ಚುನಾವಣೆಗೂ ಮೊದಲಿನಿಂದ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಚರ್ಚೆ ಸಾಕಷ್ಟಿತ್ತು ಏ ಅಧಿಕಾರಕ್ಕೆ ಬಂದ ಮೇಲೆ ನೋಡ್ಕೊಳ್ಳೋಣ ಬಿಡ್ರಿ ಅಂತ ಬಿ ಜೆ ಪಿಗರು ಜೆ ಡಿ ಎಸ್ ಅವರು ಆದರೆ

ಗ್ಯಾರಂಟಿ ಯೋಜನೆಗಳಿಗೆ ಕಟ್ಟು ಬಿದ್ದು ಅಥವಾ ಪಿಯ ಕೋಮುವಾದಿ ಆಡಳಿತ ಸಾಕಾಗಿ ಅಥವಾ ಜೆ ಡಿ ಎಸ್ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಗೆಲ್ಲವೂ ಪ್ಲಸ್ ಆಯಿತು ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷ ಪೂರೈಸ್ರೊಳಗೆನೆ ಐದು ಗ್ಯಾರಂಟಿಯನ್ನು ನೀಡಿದೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದೀವಿ ಅಂತ ಸಿದ್ದರಾಮಯ್ಯವರು ಗಂಟಾಘೋಷವಾಗಿ ಹೇಳ್ತಿದ್ದು ಕಾರ್ಯಕ್ರಮಗಳಿಗೆ ಸುಮಾರು ಐವತ್ತಾರು ಸಾವಿರ ಕೋಟಿ ಒಂದು ವರ್ಷಕ್ಕೆ ಅಷ್ಟೊಂದು ಹಣನ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದ್ದೀವಿ ಅದನ್ನ ಬಹುಶಃ ಯಾವ ಒಂದು ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವ ಸರ್ಕಾರ ಕೂಡ ಇಷ್ಟೊಂದು ಹಣ ಖರ್ಚು ಮಾಡಿಲ್ಲ ಸಾಮಾನ್ಯ ಜನಕ್ಕೆ ಮತ್ತೆ ಬಡವರಿಗೋಸ್ಕರ ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇರಬೇಕಾದ್ರೆ ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು ಹೌದು ಜನರ ಬೆಂಬಲ ನಮಗಿದೆ ನಾವು ಮಾಡ್ತಾ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರ್ಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಅವ್ರ ಕೈನ ಮತ್ತೆ ಬಲಪಡಿಸಬೇಕು ಆಗ ನಮ್ಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರ ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಕಾಲೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಸಾಧ್ಯ ಅದು ಆಗಿದೆ ಕೂಡ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಐವತ್ತಾರು ಸಾವಿರ ಕೋಟಿಗಳನ್ನು ಮೀಸಲಿಡಲಾಗಿದೆ ಇಡೀ ದೇಶದಲ್ಲಿ ಇಷ್ಟೊಂದು ಪ್ರಮಾಣದ ಹಣವನ್ನ ರಾಜ್ಯದ ಜನರಿಗಾಗಿ ಖರ್ಚು ಮಾಡ್ತಿರುವಂಥ ಸರ್ಕಾರ ಇದು ಅಂದ್ರೆ ಏನು ಪೋಲ್ ಮಾಡ್ತಾ ಇಲ್ಲ ಜನರಿಂದ ಜನರಿಗಾಗಿ ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೆ ಪ್ರತ್ಯೇಕವಾಗಿ ಬಜೆಟ್ನಲ್ಲಿ ಕೂಡ ಹಣವನ್ನು ಮೀಸಲಿಡಲಾಗಿತ್ತು ಸುಮಾರು ಐವತ್ತೆರಡು ಸಾವಿರ ಕೋಟಿಗಳನ್ನು ಆದರೆ ಇಷ್ಟೆಲ್ಲ ಆದಮೇಲೆ ಕೂಡ ಜನರ ಬೆಂಬಲ ಸಂಪೂರ್ಣವಾಗಿ ಇದ್ರ ಮೇಲೆ ಕೂಡ ಸಿದ್ದರಾಮಯ್ಯ ಅವರು ಯಾಕೆ ಅಧಿಕಾರನ ಕೊಡಬೇಕು ಸಂಪೂರ್ಣವಾಗಿ ಅವರೇ ಐದು ವರ್ಷಗಳ ಕಾಲ ಸಿ ಎಂ ಆಗಿ ಇರಬೇಕು ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯ ಅವರ ಬೆಂಬಲಿಗಲ್ಲಿ ಬೆಂಬಲಿಗರಲ್ಲಿ ಅಥವಾ ಅವರ ಕಾರ್ಯಕರ್ತರಲ್ಲಿ ಇದ್ದರೆ ಓಕೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದರೆ ಸಿದ್ದರಾಮಯ್ಯ ಅವರ ಅನುಭವ ಮತ್ತು ಆಡಳಿತ ಎಷ್ಟು ಮುಖ್ಯವೋ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಚಾಣಾಕ್ಷತನ ಕೂಡ ಮುಖ್ಯ ಇದೇ ಲೆಕ್ಕಾಚಾರ ಫಸ್ಟೇ ಇದ್ದು ಅಧಿಕಾರಕ್ಕೆ ಬಂದುಬಿಟ್ರೆ ಸಿದ್ದರಾಮಯ್ಯ ಅವರು ಐದು ವರ್ಷ ಸಿ ಎಮ್ ಅಂದರೆ ಡಿ ಕೆ ಶಿವಕುಮಾರ್ ಅವರು ಆಗಿಟ್ಬಿಡ್ತಿದ್ರು ಇದೀಗ ಮೂವರು ಡಿ ಸಿ ಎಮ್ಗಳು ಅಂದರೆ ಹೆಚ್ಚುವರಿ ಡಿ ಸಿ ಎಮ್ಗಳು ಬೇಕು ಅನ್ನೋ ಚರ್ಚೆಗಳ ನಡುವೆ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟವ್ರೆ ನೀವು ಹಂಗೆಲ್ಲ ಮಾಡ್ಕೊತೀರ ಅಂದರೆ ನಾನು ಜಸ್ಟ್ ಕೆ ಪಿ ಸಿ ಸಿ ಅಧ್ಯಕ್ಷನಾಗ ಗೆದ್ಬಿಡ್ತೀನಿ ನನಗೇನು ಡಿ ಸಿ ಎಮ್ ಬೇಡ ಏನು ಬೇಡ ನಾನು ಸರ್ಕಾರದ ಭಾಗವೇ ಆಗಲ್ಲ ಅಂತ ಇಷ್ಟೆಲ್ಲ ಗೊಂದಲಗಳ ನಡುವೆ ಇದೀಗ ಮುಖ್ಯಮಂತ್ರಿಯವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಹಾಸನದಲ್ಲಿ ಮಾತನಾಡ್ತಾ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ಬಂದರೆ ತಮ್ಮ ತಂದೆಯವರು ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿಕೆ ಯಾರ ಕಾರ್ಯಕರ್ತರು ಮಾತಾಡಿದ್ರೆ ಓಕೆ ಬುಡುಗರು ಅನ್ಬೋದು ಯಾರು ಸಚಿವರುಗಳ ಮಾತಾಡಿದ್ರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಅನ್ಬೋದು ಆದರೆ ಸ್ವತಃ ಮುಖ್ಯಮಂತ್ರಿಗಳ ಪುತ್ರ ಇಂಥ ಹೇಳಿಕೆಯನ್ನು ಕೊಟ್ಟಿರೋದು ರಾಜಕೀಯ ವಲಯದಲ್ಲಿ ಅಂದರೆ ಕಾಂಗ್ರೆಸ್ನ ಬುಡವನ್ನು ಅಲ್ಲಾಡಿಸುತ್ತಿದೆ ಅನ್ನೋ ಲೆಕ್ಕಾಚಾರ ಸ್ವಾಮಿ ಸಿದ್ದರಾಮಯ್ಯ ಅವರು ಎಷ್ಟು ಮುಖ್ಯನೋ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಎಷ್ಟು ಮುಖ್ಯನೋ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಂಥದ್ದೇ ಬೆಂಬಲಿಗರ ಪಡೆ ಇದೆ ವಿಧಾನಸಭೆಯಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಶಾಸಕರು ರಾಜ್ಯದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ನಾನು ಪ್ರಮಾಣವನ್ನು ಮಾಡುತ್ತಾ ಅಂತ ಅಂತ ಕಟ್ಟೋ ಫಾಲೋವರ್ಸ್ ಇದ್ದಾಗ ಫಾಲೋವರ್ಗಳಿದ್ದಾಗ ಪೂರ್ಣಾವಧಿ ಸಿ ಎಂ ಆಗಿ ಸಿದ್ದರಾಮಯ್ಯ ಅವರು ಇರ್ತಾರಾ ಎಲ್ಲಿ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಆಗಿಬಿಡ್ತಾರೆ ಅಂತ ಲೋಕಸಭೆಗೆ ಡಿ ಕೆ ಶಿವಕುಮಾರ್ ಅವರನ್ನು ಸರಿಯಾಗಿ ಕೆಲಸ ಮಾಡಲ್ವಾ ಚಾನ್ಸೇ ಇಲ್ಲ ಅಧಿಕಾರ ಬೇಕಾದ್ರೆ ಬಿಡ್ತೀನಿ ಪಕ್ಷವನ್ನ ಬಿಡಲ್ಲ ಅನ್ನೋ ಪಕ್ಷ ನಿಷ್ಠೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಆದರೆ ಮುಖ್ಯಮಂತ್ರಿಗಳ ಮಗನಾಗಿ ಇಂಥ ಹೇಳಿಕೆಯನ್ನು ಕೊಡೋದು ನಿಜಕ್ಕೂ ಶೋಭೆ ತರುವಂತದ್ದಲ್ಲ ಇಂತಹ ಸಂದರ್ಭದಲ್ಲಿ ಯತೀಂದ್ರ ಅವರು ಈ ಹಿಂದೆ ಫೋನಲ್ಲೇನೋ ಮೆಲ್ಲೆ ಮಾತಾಡಿ ಸಾಕಷ್ಟು ವೈರಲ್ ಆಗಿಬಿಟ್ಟಿತ್ತು ವರ್ಗಾವಣೆ ವಿಚಾರ ಈ ಯತೀಂದ್ರ ಅವ್ರ ಮೇಲೆ ಕೂಡ ಶ್ಯಾಡೋ ಸಿ ಎಮ್ ಅನ್ನೋ ಸಾಕಷ್ಟು ಲೆಕ್ಕಾಚಾರಗಳಿದೆ ಇವೆಲ್ಲ ಆರೋಪಗಳನ್ನು ಸಿದ್ದರಾಮಯ್ಯ ಅವರು ಇಲ್ಲ ಅಂತ ತಿಳ್ಕೊಂಡು ಪ್ಯಾಚಪ್ ಮಾಡ್ಕೊಬತ್ತಿದ್ರೆ ನೇರವಾಗಿ ನಮ್ಮ ತಂದೆಯವರೇ ಐದು ವರ್ಷ ಪೂರ್ಣಾವಧಿಯಲ್ಲಿ ಇರ್ತಾರೆ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನ ಬಂದರೆ ಅಂತ ಹೇಳ್ತಾರೆ ಅಂದರೆ ನಿಜಕ್ಕೂ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ವೀಕ್ಷಕರೇ ಯತೀಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಐದು ವರ್ಷ ಇರಲೋ ಡಿ ಕೆ ಶಿವಕುಮಾರ್ ಅವರ ಬತ್ತಾರೋ ಅದವ್ರ ಪಕ್ಷಕ್ಕೆ ಬಿಟ್ಟ ವಿಚಾರ ಆದರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಅಂತ ನೋಡಿದಾಗ ಇಂಥ ಹೇಳಿಕೆಗಳು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಉದ್ಭವಿಸಿದೆ ಇದೇ ವಿಪಕ್ಷಗಳಿಗೆ ಆಹಾರವಾಗೋದು ಯತೀನ್ ಅವರ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು